ಜೈ ಜಯೇಂದ್ರ. ನನ್ನ ಹೆಸರು ಜಿನೇಶ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಮಾನ್ಯ ಜನರು ತಾನು ದುಡಿಯುವುದರಕ್ಕಿಂತ ಸ್ವಲ್ಪ ಹೆಚ್ಚಕ್ಕೂ ದುಡಿದರು ತಾನು ಧನಿಕ ಶ್ರೀಮಂತ ಎಂಬ ಅಹಂಕಾರಗಳು ಅವರನ್ನು ಕಾಡತೊಡಗುತ್ತದೆ. ದುಡ್ಡೇ ದೊಡ್ಡಪ್ಪ ಎಂದು ದೇವರನ್ನು ಮರೆತು ದುಡ್ಡಿನ ಹಿಂದೆ ಬೀಳುತ್ತಾರೆ. ಇದರ ಉದಾಹರಣೆಯಾಗಿ ನಾನು ಇವತ್ತು ಭರತ ಚಕ್ರವರ್ತಿಯ ಒಂದು ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಕಥೆಯ ಹೆಸರು ಭರತ ಚಕ್ರವರ್ತಿಯ ಆತ್ಮಧ್ಯಾನದ ರಹಸ್ಯ. ಒಂದು ಮಂಗಳಾಷ್ಟಕ ಸ್ತೋತ್ರ ಹೇಳುವುದರಿಂದ ಆರಂಭ ಮಾಡುತ್ತೇನೆ. ನಾಭೇಯಾದಿ ಜಿನಾಧಿಪ ಶ್ರೀ ಭುವನ ಖ್ಯಾತ ಚತುರ್ವಿಂಶತಿ ಶ್ರೀಮಂತೋ ಭರತೇಶ್ವರ ಪ್ರಭೃತಯೋ ಯೇ ಚಕ್ರಿಣೋನ್ ದ್ವಾದಶ ಯೇ ವಿಷ್ಣು ಪ್ರತಿ ವಿಷ್ಣು ಲಾಂಗಲಧರ ಸಪ್ತೋತ್ತರಾವಿಂಶತಿ ತ್ರೈಕಾರ್ಯೇ ಪ್ರತಿತಾ ತ್ರಿಷಷ್ಟಿ ಪುರುಷ ಕೂರ್ವಂತು ನೋ ಮಂಗಲಂ. ಜೈನ ಧರ್ಮದಲ್ಲಿ 24 ತೀರ್ಥಂಕರಗಳು ಆಗಿ ಹೋಗಿದ್ದಾರೆ. ಅದರಲ್ಲಿ ಪ್ರಥಮ ತೀರ್ಥಂಕರರು ಆದಿನಾಥರು. ಅವರಿಗೆ 2 ಮಕ್ಕಳು, ಭರತ ಮತ್ತು ಬಾಹುಬಲಿ. ಭರತನು ಷಟ್ಖಂಡಾಧಿಪತಿಯಾಗಿದ್ದರು. ಅವನಿಗೆ 96,000 ರಾಣಿಯರು ಇದ್ದರು. ಅವನ ಹತ್ತಿರ 14 ರತ್ನಗಳು, ನವನಿಧಿಗಳು, 1,000 ಮಹಲ್ಗಳು, ಸೈನಿಕರು, ಆನೆಗಳೂ ಇದ್ದವು. ಅವನಿಗೆ ಮತ್ತು ಹಲವಾರು ವೈಭವಗಳು ಲಭ್ಯವಾಗಿದ್ದವು. ಅವನ ಹತ್ತಿರ ಇಷ್ಟೊಂದು ವೈಭವಗಳೆಲ್ಲ ಇದ್ದರೂ ಅವನು ಬೇರೆ ಜನರ ಹಾಗೆ ಅಹಂಕಾರ ಪಡದೆ ತನ್ನ ಆತ್ಮದ ಧ್ಯಾನದಲ್ಲೇ ಮುಳುಗಿರುತ್ತಿದ್ದ. ಒಂದು ದಿನ ದೇವತೆಗಳ ಸಭೆಯಲ್ಲಿ ಈ ವಿಚಾರ ಬಂದಿತು. ಅವರು ಯೋಚಿಸಿದರು, ಭರತನು ಇಷ್ಟು ದೊಡ್ಡ ಸ್ಥಳದಲ್ಲಿ ಇದ್ದಾನೆ, ಅವನು ಇಷ್ಟು ದೊಡ್ಡ ವ್ಯಕ್ತಿ, ಅವನ ಹತ್ರ ಎಲ್ಲ ಇದೆ, ಆದರೂ ಏಕೆ ಅವನು ಅಹಂಕಾರ ಪಡದೆ ಆತ್ಮಧ್ಯಾನದಲ್ಲಿ ದೇವರನ್ನು ಪೂಜಿಸುತ್ತಾ ಇರುತ್ತಾನೆ? ಈ ಪ್ರಶ್ನೆಯ ಉತ್ತರವನ್ನು ಹುಡುಕಲು ಅವರು ಭರತ ಇರುವ ಸ್ಥಳಕ್ಕೆ ಹೋದರು. ಅವನನ್ನು ಪ್ರಶ್ನಿಸಿದರು, ನಿನ್ನ ಹತ್ತಿರ ಇಷ್ಟೊಂದು ವೈಭವಗಳಿವೆ, ರಾಣಿಯರಿದ್ದಾರೆ, ಮಹಲುಗಳಿವೆ, ಎಲ್ಲ ಇದೆ, ಆದರೂ ನೀನು ದೇವರನ್ನು ಪೂಜಿಸುತ್ತೀಯಲ್ಲ, ಅಹಂಕಾರವೇ ಪಡುವುದಿಲ್ಲ, ಏಕೆ ಎಂದು ಪ್ರಶ್ನಿಸುತ್ತಾರೆ. ಭರತನು ಹೇಳುತ್ತಾನೆ, ನಾನು ನಿಮ್ಮನ್ನು ನನ್ನ ಎಲ್ಲ ಮಹಲಿಗೂ ಕಳಿಸುತ್ತೇನೆ, ಎಲ್ಲ ರಾಣಿಯರನ್ನು ಮಾತಾಡಿಸಲು ಕಳಿಸುತ್ತೇನೆ, ಎಲ್ಲ ವೈಭವಗಳನ್ನು ಕೂಡ ನೋಡಬಹುದು, ಆದರೆ ನನ್ನದೊಂದು ಷರತ್ತು. ನಾನು ನಿಮ್ಮ ತಲೆಯ ಮೇಲೆ ಎಣ್ಣೆಯಿಂದ ತುಂಬಿದ ಒಂದು ಪಾತ್ರೆಯನ್ನು ಇಡುತ್ತೇನೆ, ನಿಮ್ಮ ಜೊತೆ 2 ಸೈನಿಕರನ್ನು ಕೂಡ ಕಳಿಸುತ್ತೇನೆ. ವೈಭವಗಳನ್ನು ನೋಡುವಾಗ ಒಂದು ಹನಿ ಎಣ್ಣೆಯು ಕೆಳಗೆ ಬಿದ್ದರೂ ನಿಮ್ಮ ಜೊತೆ ಇರುವ ಸೈನಿಕರು ನಿಮ್ಮ ತಲೆಯನ್ನು ಅಲ್ಲೇ ಕತ್ತರಿಸುತ್ತಾರೆ. ದೇವತೆಗಳು ನಮಗೆ ನಿಮ್ಮ ಷರತ್ತು ಒಪ್ಪಿಗೆ ಇದೆ ಎಂದು ಎಣ್ಣೆ ಪಾತ್ರೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಹೊರಡುತ್ತಾರೆ. ಅವರು ಪ್ರತಿಯೊಂದು ಮಹಲಿಗೂ ಹೋದಾಗ ರಾಣಿಯರನ್ನು ಮಾತಾಡಿಸಲು, ಅವರ ಸೌಂದರ್ಯವನ್ನು ಕಣ್ತುಂಬ ನೋಡಲು, ವೈಭವಗಳನ್ನು ಕೂಡ ನೋಡಲು ಆಸೆಯಾಗುತ್ತದೆ. ಆದರೆ ಎಲ್ಲಿ ಎಣ್ಣೆ ಬಿದ್ದು ತನ್ನ ಪ್ರಾಣ ಹೋಗುತ್ತೆ ಎಂಬ ಭಯದಲ್ಲಿ ಅವರ ಕಣ್ಣು ಕುಕ್ಕಿ ಬಿಡುತ್ತದೆ. ಅವರು ಏನನ್ನೂ ಮಾಡದೆ ಹಾಗೆ ಭರತನ ಮಹಲಿಗೆ ವಾಪಸ್ ಬರುತ್ತಾರೆ. ಭರತನು ಕೇಳುತ್ತಾನೆ, ಹೇಗನ್ನಿಸಿತು ಈ ಸವಾರಿಯನ್ನು ಮಾಡಿ, ಎಲ್ಲ ಮಹಲ್ಗಳು ಹೇಗನ್ನಿಸಿತು, ಎಲ್ಲ ರಾಣಿಯರನ್ನು ಮಾತಾಡಿಸಿದ್ರ? ದೇವತೆಗಳು ಉತ್ತರಿಸುತ್ತಾರೆ, ನಾವು ಎಲ್ಲ ಮಹಲಿಗೂ ಹೋಗಿದ್ವಿ, ಆದರೆ ಎಲ್ಲಿ ಎಣ್ಣೆ ಬಿದ್ದು ನಮ್ಮ ಪ್ರಾಣ ಹೋಗುತ್ತೋ ಎಂಬ ಭಯದಲ್ಲಿ ಏನನ್ನೂ ಮಾಡೋದಕ್ಕಾಗಲಿಲ್ಲ, ರಾಣಿಯರನ್ನೂ ಮಾತಾಡಿಸಲಿಲ್ಲ, ವೈಭವಗಳನ್ನೂ ನೋಡಲಿಲ್ಲ, ಏನನ್ನೂ ಮಾಡಲಿಲ್ಲ, ನಾವು ಹಾಗೆ ವಾಪಸ್ ಬಂದ್ಬಿಟ್ವಿ. ಭರತನು ಹೇಳುತ್ತಾನೆ, ಅಲ್ಲೇ ಇದೆ ನನ್ನ ಆತ್ಮಧ್ಯಾನದ ರಹಸ್ಯ. ನಾವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ದೇವರ ಧ್ಯಾನವನ್ನು ಮರೆಯಬಾರದು, ತನ್ನ ಆತ್ಮಧ್ಯಾನವನ್ನು ಕೂಡ ಮರೆಯಬಾರದು. ಭರತ ಚಕ್ರವರ್ತಿಯನ್ನು ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ. ಮಕ್ಕಳಾದ ನಾವು ಕೂಡ ಹಲವಾರು ವೈಭವಗಳ ಮಧ್ಯೆ ಇರಲು ಬಯಸುತ್ತೇವೆ, ಆದರೆ ಇವೆಲ್ಲ ವೈಭವಗಳು
ಕ್ಷಣಿಕ ಎಂಬುದನ್ನು ನಾವು ತಿಳಿಯಬೇಕು. ನಾವು ಇರುವುದರ ಮಧ್ಯೆ ಸುಖವಾಗಿ ಇರಬೇಕು. ಇದೇ ಈ ಕಥೆಯ ನೀತಿ. ಈ ಕಥೆಯು ಎಲ್ಲರಿಗೂ ಮಾದರಿಯಾಗಲಿ ಎಂಬುದನ್ನು ಬಯಸುತ್ತೇನೆ. ಧನ್ಯವಾದ.